ತ್ಯಾಗ, ಬಲಿದಾನ, ಅಹಿಂಸಾ ಮಾರ್ಗಗಳಿಂದ ಪಡೆದ ಸ್ವಾತಂತ್ರ್ಯವನ್ನು ಇಂದಿನ ಪ್ರಸ್ತುತ ಯುವ ಸಮೂಹ ಹಾಗೂ ಸಮಾಜ ಅರ್ಥೈಸಿಕೊಂಡಲ್ಲಿ ನಿಜವಾದ ಸ್ವಾತಂತ್ರ್ಯದ ಕನಸು ನನಸಾಗುತ್ತೆ ಅಂತ ನಿವೃತ್ತ SBI ವ್ಯವಸ್ಥಾಪಕರಾದ ಬ್ಲೇಜ್ ಲೋಬೋ ಅವರು ಸಂದೇಶದಲ್ಲಿ ಹೇಳಿದ್ದಾರೆ. ಕೆದಮಳ್ಳೂರು ಕ್ರಿಶ್ಚಿಯನ್ ಕಾಲೋನಿಯ ಫಾತಿಮಾ ಮಾತೆಯ ದೇವಾಲಯದ ಆವರಣದಲ್ಲಿ ನಡೆದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಪಾಲ್ಗೊಂಡು ಮಾತನಾಡಿದರು. ನಮಗೆ ಸ್ವಾತಂತ್ರ್ಯ ಬಂತು, ಈ ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಹಿಂದಿನವರು ಎಷ್ಟು ಬೆಲೆ ಕೊಟ್ಟಿದ್ದಾರೆ, ಎಷ್ಟು ಗುಂಡೇಟುಗಳನ್ನು ತಿಂದು ಪ್ರಾಣ ಕೊಟ್ಟಿದ್ದಾರೆ, ಎಷ್ಟು ಲಾಠಿ ಏಟಿನ ಹೊಡೆತಗಳನ್ನು ತಿಂದಿದ್ದಾರೆ, ಎಲ್ಲಿ ಜೈಲಿನಲ್ಲಿ ಬಂಧಿಯಾಗಿದ್ದಾರೆ, ಇದೆಲ್ಲದರ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಅದು ಅಂದಿನ ಮಾತಾಯಿತು. ಇಂದು ನಮಗೆ ಸ್ವಾತಂತ್ರ್ಯ ಎಂದರೆ ಏನು ಅರ್ಥ ಕೊಡುತ್ತದೆ? ಫಾತಿಮಾ ಮಾತೆಯ ದೇವಾಲಯದ ಪ್ರಧಾನ ಧರ್ಮಗುರುಗಳಾದ ವಿಲ್ಫ್ರೆಡ್ ಅವರು ಭಾರತ ದೇಶವೊಂದ ವಶಕ್ಕೆ ಪಡೆಯಲು ಹಲವು ದೇಶಗಳ ಪ್ರಮುಖ ದೊರೆಗಳು ಆಕ್ರಮಣ ಮಾಡಿದ್ರು. ದೇಶಭಕ್ತ ಯೋಧರ ಸ್ವಾತಂತ್ರ್ಯ ಹೋರಾಟಗಾರರ ನಿರಂತರ ಹೋರಾಟದಿಂದ ನಮಗೆ ಸ್ವಾತಂತ್ರ್ಯ ಲಭಿಸಿತು ಎಂದರು. ಪ್ರೀತಿಯಿಂದ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿಂದ ನಿಮ್ಮ ದೇಶದ ಭಕ್ತಿ ಪ್ರೀತಿ ದೇಶದ ಮೇಲೆ ಎಷ್ಟಿದೆ ಎಂಬುದನ್ನು ಇಲ್ಲಿ ನೆರೆದಿರುವ ನಿಮ್ಮ ಒಂದು ಈ ಮಳೆಯ ಒಂದು ಅಡ್ಡಿದ್ದರೂ ಸಹ ಅದರಲ್ಲಿ ನೀವೆಲ್ಲರೂ ಭಾಗಿಗಳಾಗಿದ್ದೀರ. ಇದು ನಮ್ಮೆಲ್ಲರ ದೇಶದ ಮೇಲೆ ಇಟ್ಟಿರುವಂಥ ಅಭಿಮಾನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ನಮ್ಮ ಪತ್ರಿಕೆ ಉದ್ಯಮಿ ಹಾಗೂ ನಮ್ಮ TV ಚಾನೆಲಿನ ಸ್ನೇಹಿತರನ್ನು ಸಹ ಈ ಒಂದು ಹಿರಿಯರಾದ ಪೀಟರ್ ಡಿಸೋಜ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಸಿಸ್ಟರ್ ಟ್ರೀಸಾ, ಮಾಜಿ ಸೈನಿಕರಾದ ಪೀಟರ್ ವಿ ಲೋಬೋ, KK ರಾಜ, ರಾಯ್ ಡಿಸೋಜ, ನಿವೃತ್ತ DYSP ಬಾಬು ನರೋಂದ, ಕೆದಮಳ್ಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುಲ್ಲೇರಿರ ಮೀನಾ ಮತ್ತಿತರರು ಪಾಲ್ಗೊಂಡಿದ್ದರು. ರಕ್ಷಣಾಕಾರದಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತ ಯೋಧರಾದ ಹಾಗೂ ಊರಿನ ಹಿರಿಯರಾದ ಶ್ರೀಮಾನ್ ಪೀಟರ್ ಡಿಸೋಜ್ ಅವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇವರಿಗೆ ಶ್ರೀಮತಿ ಡೆಲ್ವಿನ್ ಶೈನಿರವರು ಮಾರ್ಗದರ್ಶಿಯಾಗಲಿದ್ದಾರೆ. ಪಂಜಾಬ ಸಿ